ಮೈತ್ರಿಯ ಬಿಜೆಪಿ ಅಭ್ಯರ್ಥಿ ಚಿಕ್ಕಬಳ್ಳಾಪುರದಿಂದ ಮಾಜಿ ಸಚಿವ ಸುಧಾಕರ್ ಅವರು ಟ್ವೀಟ್ ಮಾಡಿ ಧನ್ಯವಾದವನ್ನ ತಿಳಿಸಿದ್ದಾರೆ. ಟಿಕೆಟ್ ಸಿಕ್ಕಿದಕ್ಕೆ ನನಗೆ ಬೆಂಬಲವಾಗಿ ನಿಂತ ಯಡಿಯೂರಪ್ಪ ಮತ್ತು ವಿಜಯೇಂದ್ರಗೆ ಧನ್ಯವಾದಗಳು. ಸ್ಪರ್ಧೆ ಮಾಡಲು ಅವಕಾಶ ಕೊಟ್ಟ ನನ್ನ ಬಿಜೆಪಿಯ ವರಿಷ್ಠರಿಗೂ ಧನ್ಯವಾದ. ಚಿಕ್ಕಬಳ್ಳಾಪುರ ಕ್ಷೇತ್ರದ ಜನ ತೋರಿಸಿದ ಪ್ರೀತಿ ವಿಶ್ವಾಸಕ್ಕೆ ನಾನು ಎಂದೂ ಕೂಡ ಚಿರಋಣಿ. ವಿಕಸಿತ ಭಾರತಕ್ಕಾಗಿ ವಿಕಸಿತ ಚಿಕ್ಕಬಳ್ಳಾಪುರ, ಇದೇ ನಮ್ಮ ಸಂಕಲ್ಪ. ಒಟ್ಟಾಗಿ ಶ್ರಮಿಸೋಣ ಅಂತ ಟ್ವೀಟ್ ಮಾಡಿದ್ದಾರೆ. ಅಂದ್ರೆ ಟಿಕೆಟ್ ಸಿಕ್ಕಿದೆ ನನ್ಗೆ ಅಂತ ಖುಷಿಯನ್ನ ಹರ್ಷವನ್ನ ಈ ರೀತಿಯಾಗಿ ವ್ಯಕ್ತಪಡಿಸಿದ್ದಾರೆ. ಮತ್ತು ಟಿಕೆಟ್ ಸಿಗಲು ನೆರವಾದಂತಹ ಕೆಲ ನಾಯಕರುಗಳ ಹೆಸರನ್ನ ಮುಂದಿಟ್ಕೊಂಡು, ಅಂದ್ರೆ ಯಡಿಯೂರಪ್ಪ, ಅವರ ಪುತ್ರ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮತ್ತು ಬಿಜೆಪಿಯ ವರಿಷ್ಠರು ಇವರೆಲ್ಲರಿಗೂ ಧನ್ಯವಾದ. ವಿಕಸಿತ ಭಾರತಕ್ಕಾಗಿ ವಿಕಸಿತ ಚಿಕ್ಕಬಳ್ಳಾಪುರ, ಇದೇ ನಮ್ಮ ಸಂಕಲ್ಪ. ದುಡಿಯೋಣ, ಒಟ್ಟಾಗಿ ಶ್ರಮಿಸೋಣ ಅಂದಿದ್ದಾರೆ. ಬಟ್ ಈಗ ಅವರಿಗೆ ಸವಾಲು ವಿಶ್ವನಾಥ್ ಅವ್ರನ್ನ ಒಗ್ಗೂಡಿಸ್ಕೊಂಡು ಹೋಗೋದು.